ಯಡಿಯೂರಪ್ಪ ಸಾಹೇಬರ ಜೊತೆಗೆ ಸಂಬಂಧ ನಮ್ದೇನು ಅಂತ ಹೇಳಿದ್ರೆ ಇದು ಜನ್ಮ ಜನ್ಮಗಳ ಸಂಬಂಧ ಇದು. ನಾವು ಯಡಿಯೂರಪ್ಪನವ್ರಿಗೆ ಇವತ್ತು ಕೂಡ ಯಡಿಯೂರಪ್ಪನವ್ರು ಬೈದರೆ ನಮಗೆ ಏನೇ ಅವ್ರು ಬೇಕಾದ್ರೆ ಕ್ಯಾಕರ್ಸ್ ಉಗಿದ್ರು ಕೂಡ ಸುಮ್ಮನೆ ಬರ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಅನ್ಕ್ವೆಶನೇಬಲ್ ಲೀಡ್ರು. ಈ ಮನೆ ನನ್ನ ಅಪ್ಪ ಇದ್ದಂಗೆ, ಅದು ಅಪ್ಪಂಗೆ ಯಾರು ತಿರುಗಿ ಹೇಳಕ್ಕೆ ಹೋಗಲ್ಲ. ಅಪ್ಪ ಬೈದವ ಸರಿ, ಇವತ್ತು ಅಪ್ಪನ ಮೂಡ್ ಸರಿ ಇಲ್ಲ, ಬೈದ ಹೋಲಿ ಬಿಡು ಆಮೇಲೆ ಸರಿ ಮಾಡ್ತಾರೆ ಅಂತ. ಯಡಿಯೂರಪ್ಪನವ್ರು ವರ್ತನೇನು ಹಂಗೇನೆ. ಈಗೇನೋ ಬೈದಿರ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಕ್ಕೆ ಪ್ರತಾಪ್ ಸಿಂಹ ಯಾಕೆ ಅಲ್ಲಿ ಕೂತಿದ್ಯಾ ಬರ ಇಲ್ಲಿ ಅಂತಾರೆ. ಅವ್ರ ಮನೆಯಲ್ಲಿ ಇಡೀ ಪಾರ್ಟಿನ ಕಟ್ಟಿರೋದು ಕೂಡ ಒಂದು ಪಾರ್ಟಿ ಕಾರ್ಯಕರ್ತರು ತಂದೆ ಸ್ಥಾನದಲ್ಲಿ ನೋಡಿದ್ದಾರೆ. ಇವತ್ತು ಕೂಡ ಮುಂದಿನ ತಲೆಮಾರು ಬಂದ್ರೂ ಕೂಡ ಯಡಿಯೂರಪ್ಪನವ್ರನ್ನ ಅದೇ ಸ್ಥಾನದಲ್ಲಿ ಇಟ್ಟು ಈಗಿನ ತಲೆಮಾರಿನ ಕಾರ್ಯಕರ್ತರು ನೋಡ್ತಾರೆ. ಆ ಸ್ಥಾನವನ್ನು ತುಂಬೋದಕ್ಕೆ ಬೇರೆ ಕೆಲಸ ಸಾಧ್ಯ. ಅನಂತಕುಮಾರ್ ಸಾಹೇಬರು ಒಂದು ಲೆವೆಲಿಗೆ ವಿಶ್ವಾಸ ಪ್ರೀತಿ ವಿಶ್ವಾಸವನ್ನು ಲೀಡ್ರ್ಗಳಲ್ಲಿ ಕೇಡ್ರಲ್ಲಿ ಎಲ್ಲದರಲ್ಲೂ ಬೆಳೆಸ್ಕೊಂಡಿದ್ರು. ಆದರೆ ಯಡಿಯೂರಪ್ಪನವರು ಅದೊಂಥರ ಬೇರೆ ಥರ. ಒಂದು ಕಾಲದಲ್ಲಿ ಯಡಿಯೂರಪ್ಪನವರು ಇದು ದೇಶದಲ್ಲೇ ಮೋಸ್ಟ್ ಪಾಪ್ಯುಲರ್ BJP ಲೀಡ್ರ್ಗಳಲ್ಲಿ ಒಬ್ಬರಾಗಿದ್ದರು. 2008 ಅವರು ನಿಜವಾಗ್ಲೂ ದೊಡ್ಡ ಲೀಡ್ರು, ದೊಡ್ಡ ಭಾಳ ಪಾಪ್ಯುಲರ್ ಲೀಡರ್ ಆಗಿದ್ದರು. ಇವತ್ತವ್ರಿಗೆ 80 ಆಗಿದೆ ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಅವರಂತೂ ಹೀಸ್ ಎ ಫೋರ್ಸ್ ಟು ರೆಕಾನ್ ವಿತ್ ಆ ಥರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.